ಈಗ ನೀವು ನೋಡ್ತಾ ಇರತಕ್ಕಂತದ್ದು ಗೋಕುಲದಲ್ಲಿ ಯೋಗಮಾಯೆ ಹುಟ್ಟಿದ ಜಾಗ ನೀವು ನೋಡಬಹುದು ಇದು ಮಥುರಾದಲ್ಲಿ ಗೋಕುಲದಲ್ಲಿ ಇದೆ ಇದು ಇಲ್ಲಿ ನಾವು ನೋಡೋದು ನಂದನ ಅರಮನೆ ನಂದ ಮತ್ತು ಯಶೋದ ಅವರು ಇದ್ದಂತ ಅರಮನೆಯ ಈ ದೃಶ್ಯ ಈ ಜಾಗದಲ್ಲಿ ಯೋಗಮಾಯೆ 8ನೇ ಮಗು ಏನು ಜನಿಸಿತು ಅದು ಯೋಗಮಾಯೆ ಆಗಿತ್ತು ಈ ಯೋಗಮಾಯೆಯು ಹುಟ್ಟಿದಂತ ಜಾಗನ ನೀವು ಇಲ್ಲಿ ವೀಕ್ಷಣೆ ಮಾಡಬಹುದು ಈಗ ನಾವು ನಡೆಯತಾ ಮುಂದೆ ಯೋಗಮಾಯೆ ನಂದನ ಅರಮನೆಯ ದೃಶ್ಯವನ್ನು ನಾವು ನೋಡಬಹುದು ಆ ಕಡೆಗೆ ಈ ಕಡೆಗೆ ನೀವು ಈಗ ಇಲ್ಲಿ ಯೋಗಮಾಯೆ ಈ ದೇವಸ್ಥಾನ ನೋಡಬಹುದು ಜಯ ಶ್ರೀ ಕೃಷ್ಣ ಇಲ್ಲಿ ಇವರು ಇದ್ದಾರೆ ಪೂಜಾರರು ಇದ್ದಾರೆ ಇದು ನೋಡಿ ಹೊಸದು ಯೋಗಮಾಯೆಯ ಒಂದು ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ನಾವು ಇಲ್ಲಿ ದರ್ಶನ ಮಾಡಬಹುದು ಯೋಗಮಾಯೆಯ ವಿವಿಧ ಆಕೃತಿಗಳನ್ನು ಇಲ್ಲಿ ಹೊಸದಾಗಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಈ ಜಾಗದಲ್ಲಿಯೇ ನಂದನ ಹೆಣ್ಣು ಮಗುವನ್ನು ಇಲ್ಲಿಂದ ತಗೊಂಡು ಹೋಗಿ ಆ ಕಡೆ ಇಡಲಾಯಿತು ಅಂತ ಗೋಕುಲದಲ್ಲಿ ಇಲ್ಲಿ ಏನಾಗುತ್ತೆ ನಂದನ ಕೈಯಿಂದ ಆ ಕಂಸನ ಕೈಯಿಂದ ಹಾರಿದಂತ ಹೆಣ್ಣು ಮಗು ಸೀದಾ ಮೇಲೆ ಹೋಗಿ ಮುಂದೆ ವಿಂಧ್ಯವಾಸಿನಿ ದೇವಿ ಹತ್ರ ಇರುವ ಅಷ್ಟಭುಜಿ ದೇವಿ ಅನ್ನೋ ಒಂದು ಇದರೊಳಗೆ ತಾನು ಸ್ಥಾಪನೆ ಆಗಿದ್ದಾಳೆ ಗವಿಯಲ್ಲಿ ಇದ್ದಾಳೆ ಇದು ಅವಳು ಹುಟ್ಟಿದ ಜಾಗ ಈ ಜಾಗನ ನಾವು ವೀಕ್ಷಣೆ ಮಾಡಬಹುದಾಗಿದೆ ಇಲ್ಲಿ ನಾವು ನೋಡಬಹುದು ಲೈಟ್ ಹೆ ಲೈಟ್ ಹಾಕಿದ್ರೆ ನಮಗೆ ಗೊತ್ತಾಗುತ್ತೆ ಈ ಜಾಗದಲ್ಲಿ ಯೋಗಮಾಯೆಯು ಜನಿಸಿದ್ದು ಯಶೋದೆ ಅವಳನ್ನು ಹೆತ್ತಿದ್ದು ನಂದ ಅವಳನ್ನು ಪರಿಪಾಲಿಸಿದ್ದು ಇತ್ಯಾದಿ ವಿವರಗಳು ನಮಗೆ ಲಭ್ಯ ಆಗ್ತವೆ ಇಲ್ಲಿ ನಾವು ನೋಡಬಹುದು ಈ ಕಡೆಯಿಂದ ನಾವು ನೋಡಿದರೆ ಮನೋಗ್ರಹವಾಗಿ ಯೋಗಮಾಯೆಯ ಆ ದರ್ಶನ ಸ್ಥಳನ ವೀಕ್ಷಿಸಬಹುದಾಗಿದೆ ಪವಿತ್ರವಾದಂಥ ಸ್ಥಳ ಇದು ಗೋಕುಲದಲ್ಲಿ ರಮಣ ರೇತಿ ಅನ್ನುವ ಒಂದು ಜಾಗದಲ್ಲಿ ಈ ಮನೆ ನೋಡುವುದಕ್ಕೆ ಸಿಗುತ್ತೆ ಈ ದೇವಸ್ಥಾನ ನೋಡುವುದಕ್ಕೆ ನಮಗೆ ಸಿಗುತ್ತೆ ಇವೆಲ್ಲ ವಿಶೇಷವಾಗಿ ನೋಡಬೇಕಾದಂಥ ಸ್ಥಳ ಆಗಿದೆ ಯಾತ್ರಿಕರು ಯಾರು ಬಂದರೂ ಇಲ್ಲಿ ತಪ್ಪದೆ ದರ್ಶನ ಮಾಡಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ಕೋತೇನೆ ಮುಂದಕ್ಕೆ ತೋಳೆ ಅವರಿಂದ ಥೋಡ ಎಕ್ಸ್ಪ್ಲನೇಷನ್ ಬಂಗಾಲ ಮೇ ಭಿ ಬೋಲ್ ಸಕ್ತೆ ಹೇ ಜಿತನಾ ಬೋಲ್ ಸಕ್ತೆ ಹೇ ಬೋಲಿಯೇ ಇಸ್ಮೇ ಕ್ಯಾ ಹೇ ಹಾಂ ನಾ ನಾ ಕೋಯಿ ಬಾತ್ ನೀ ಆಪ್ ಬೋಲ್ ದೀಜಿಯೇ